morning, welcome back to my YouTube channel. ಬೆಳಿಗ್ಗೆ ವ್ಲಾಗ್ ಶುರು ಮಾಡ್ತಿದ್ದೀನಿ. ಎಷ್ಟು ಟೈಮು? 9:30 ಇದೆ, 10 ಗಂಟೆ. ಇವಾಗ ವ್ಲಾಗ್ ಶುರು ಮಾಡ್ತಿದ್ದೀನಿ. ಬೆಳಿಗ್ಗೆ ನಮ್ಮನೆ ಕೋತಿ ಅಲ್ಲಿ ಇದೆ. ಹಾಯ್ ಕೋತಿ, ಹಾಯ್ ಮಾಡು. ಬೆಳಿಗ್ಗೆ ಮಾಮೂಲಿ ಲೇಟಾಗಿ ಎದ್ದು 8 ಗಂಟೆ ಮಾಮೂಲಿ. ಈಗ ಎಕ್ಸಾಮ್ ಮುಗೀತು, ಫುಲ್ ಫ್ರೀ. ಅವೇನ ಎಕ್ಸಾಮ್ ಮುಗೀತು? ಹೆಂಗಿತ್ತು ಇದೊಂದು ಎಕ್ಸ್ಪೀರಿಯನ್ಸ್? ಬರ್ದವ್ರಿಗೆ ಗೊತ್ತು ಎಕ್ಸ್ಪೀರಿಯನ್ಸ್. ಓಕೆ, ಎಲ್ಲ ಚೆನ್ನಾಗಿ ಬರ್ದಿದ್ದೀನಿ ಅಂತ ನೀನು ನೋಡೋಣ. ರಿಸಲ್ಟ್ ಬಂದಮೇಲೆ ಗೊತ್ತಾಗುತ್ತೆ. CBSE ಸೆಂಟ್ರಲ್ ಎಕ್ಸಾಮ್ ಬರ್ದಿದ್ದವ್ರದ್ದೆಲ್ಲ ಲೇಟು. ಇವಾಗ ಸ್ಟೇಟ್ನವ್ರು ಬರೀತಾವ್ರೆ, ಅವ್ರು ಬರೆದು ಅವ್ರ ರಿಸಲ್ಟ್ ಬಂದು ಆಮೇಲೆ ಇವ್ರದು ಇವ್ರದೇ ಫಸ್ಟ್ ಮಾಡ್ಬಿಡ್ತಾರೆ, ಬರೋದೇ ಲಾಸ್ಟಕ್ಕೆ ರಿಸಲ್ಟ್. ನೋಡೋಣ ಏನಾಗುತ್ತೆ. ನಾನು ಇವತ್ತು ಎದ್ದಿದ್ದು ಲೇಟು, ಒಟ್ಟು ಎಕ್ಸಾಮ್ ಮುಗಿದ್ಮೇಲೆ ಟೆನ್ಷನ್ ಫ್ರೀ. ಆರಾಮಾಗಿದ್ದೀವಿ, ನಿಧಾನಕ್ಕೆ ಹೇಳ್ತೀವಿ, ನಿಧಾನಕ್ಕೆ ತಿಂಡಿ ಮಾಡ್ತೀವಿ, ನಿಧಾನಕ್ಕೆ ಅಡುಗೆ ಮಾಡ್ತೀವಿ, ನಿಧಾನಕ್ಕೆ ಮಾಡ್ತೀವಿ. ಏನು ನಿಧಾನಕ್ಕೆ ತೊಳಿತಾನಂತ ನಿಧಾನಕ್ಕೆ ಸಾಯಂಕಾಲ ತನಕ ಒಂದೊಂದೇ ನಿಧಾನ ಮಾಡ್ಕೋತೀವಿ ಅಂತ ಹೇಳ್ಬೋದು. ಹೇಳಕ್ಕೆ ಬರಬೇಕು ಮಾಮೂಲಿ. ಇವತ್ತಿದ್ದದ್ದೇ 8 ಗಂಟೆ ಎದ್ದು ಮಾಮೂಲಿ ಲೇಟು ತಾನೆ ಅಂತ ಎದ್ದು ನಮ್ಮಪ್ಪ ಅವಾಕ್ ಹೋಗಿದ್ದು ಎದ್ದು ಇನ್ನೂ ಬಾಗ್ಲೇ ತೆಗಿತೀವಿ. ನಮ್ಮಪ್ಪ ದಡ ದಡದ ಪಾರ್ಕ್ ಹೋಗಿದ್ದು ದಡ ಬಡ ಅಂತ ಬಂತು. ಅಯ್ಯೋ ಎಷ್ಟು ಬೇಗ ಬಂತು, ಇನ್ನೂ ಎದ್ದಿರ್ಬೋದು ಅಂತಾರೆ. ಯಾರೋ ಊರಲ್ಲಿ ತೀರಾಗಿದ್ದಾರಂತೆ, ಹೋಗ್ಬೇಕು ಬೇಗ 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 ಅಂತ ಬಂತು. ನಾನು ರಾತ್ರಿ ನಮ್ಮ ಮೇಲೆ ಆಗಿ ದೋಸೆ ಮಾಡೋಣ ಅಂದ್ಬಿಟ್ಟು ಬರೀ ಉದ್ದಿನ ಬೇಳೆಗಳನ್ನೇ ಹಾಕಿದ್ದೆ. ಇನ್ನು ಪಟ ಪಟ ಅಂತ ಕಡಲೆಕಾಯಿ ಈಗ ಊರುಗಳೆ ಎಲ್ಲ ಕಡೆ ಎಣ್ಣೆಯಲ್ಲಿ ಚಟ್ನಿ ಮಾಡ್ತಾರೆ. ಇದು ಕಡಲೆಕಾಯಿ ಚಟ್ನಿ ಎಣ್ಣೆಯಲ್ಲಿ ಎಲ್ಲ ಹುರಿದ್ಬಿಟ್ಟು ಹುಣಸೆಹಣ್ಣು ಪುದೀನ ಸೊಪ್ಪು ಹಸಿಮೆಣಸಿಕಾಯಿ ಎಲ್ಲನೂ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಮಾಡ್ತಾರೆ, ಚೆನ್ನಾಗಾಗುತ್ತೆ. ಆ ರೀತಿ ಚಟ್ನಿ ಮಾಡಿದ್ದೆ. ರಾಗಿ ದೋಸೆ ಪಟ ಪಟ ಅಂತ ಉದ್ದಿನ ಬೇಳೆ ರಾಗಿ ಹಿಟ್ಟೆಲ್ಲ ಕಲಸಿ ದೋಸೆ ಹಾಕಿ ಅವ್ರಿಗೂ ತಿನ್ಕೊಂಡು ಅವ್ರು ಹೋದ್ರು ಹುಡ್ಬಿಟ್ರು. ಉಪಯೋಗಿದ್ರೆ ಸಾಕಾಯ್ತಿದ್ರು ನಮ್ಮಪ್ಪ, ಅಯ್ಯೋ ಎಲ್ಗೂ ಹೋಗಲ್ಲ ಒಬ್ಬನೇ. ಅಮ್ಮನ ಕಟ್ಕೊಂಡು ಹೋದ್ರು, ಇವತ್ತು ಬರಲ್ಲ, ಇವತ್ತು ಅಲ್ಲಿ ಹೋಗಿದ್ದು ಬರೋ ತನಕ ಲೇಟ್ ಆಗುತ್ತೆ. ಬೆಳಿಗ್ಗೆಯಿಂದ ಬಿಸಿಲಿಲ್ಲ, ಸಖತ್ ಬಿಸಿಲು. ಸ್ವಲ್ಪ ಸಾಂಬಾರು ಕುದಿಕಿಟ್ಟು ತಿಂತಿದ್ದೆ ಎಲ್ಲ ನಾವು ತಿಂತ ಇದ್ದು. ಟೀ ಕುಡಿಬೇಕು, ಪಾತ್ರೆ ಇದೆ. ಸ್ವಲ್ಪ ಎಲ್ಲ ಎತ್ತಿಟ್ಟು ಮನೆ ಕೆಲಸ ಎಲ್ಲ ಮಾಡಿ ಗುಡಿಸಿ ಬಸ್ಸಿ ಎಲ್ಲ ಮಾಡಿ ನಮ್ಮಕ್ಕ ಮಾಮೂಲಿನೇ ನೇಳಂಗಲ್ಲ ಮಸಾಜ್ ಹೋಗ್ಬೇಕು ಬಾ ಅಂತ ಬರೋಣ. ಹೋಗ್ಬೇಕು ಬೇಗ ಆಮೇಲೆ ಸಿಗ್ತೀವಿ. ಓಕೆ ಗೈಸ್, ಕೆಲಸ ಎಲ್ಲ ಮುಗಿಸಿ ರೆಡಿ ಆಗಿದ್ದೀನಿ, ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಒಂದು ಟೈಮ್ ಬಂದ್ಬಿಟ್ಟು 1 ಗಂಟೆ ಆಗಿದೆ. ಪೂಜೆ ಮಾಡೋ 4 ಗಂಟೆ ಲೇಟ್ ಆಯಿತು. ಇವತ್ತು ಶುಕ್ರವಾರ 22, ನಂಜನಗೂಡು ಜಾತ್ರೆ, ನಮ್ಮ ಜಾತ್ರೆ. ಪೂಜೆ ಮಾಡೋಣ ಅಂದ್ಕೊಂಡೆ, ಬಟ್ ಮಧ್ಯಾಹ್ನ ಟೈಮ್ ಏನು ಪೂಜೆ ಮಾಡೋದು, ದೇವರುಗಳೆಲ್ಲ ಪಾಚ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ಸಾಯಂಕಾಲ ಬಂದು ಮಾಡೋಣ ಅಂದ್ಬಿಟ್ಟು ಈಗ ಬೆಳಿಗ್ಗೆ ದೋಸೆ ಮಾಡಿದ್ನಲ್ಲ, ಅನ್ನೇನು ಮಾಡಿಲ್ಲ, ಅದನ್ನೇ ದೋಸೆ ಇಟ್ಟಿದೆ. ದೋಸೆ ತಿಂದು ನಮ್ಮಪ್ಪ ಫೋನ್ ಮಾಡ್ತಾವಳೆ, ಬೇಬಿ ಹೋಗಿಲ್ಲ ಈ ಮಧ್ಯಾಹ್ನ, ಅಯ್ಯೋ ಹೆವಿ ಬಿಸಿಲು, ಮಧ್ಯಾಹ್ನ ಟೈಮ್ ಆಚೆ ಹೋಗೋಕ್ಕೆ ಭಯ. ನಮ್ಮ ಮನೆ ಅಂದರೆ ನಾವಿರೋ ಮನೆ, ಅಷ್ಟೊಂದು ಸೆಕೆ ಆಗಲ್ಲ. ಒಂಥರ ಟೈಲ್ಸ್ ಎಲ್ಲ ಒಂಥರ ಕೂಲ್ ಕೂಲ್ ಆಗಿದೆ ಅಂತ, ಸೆಕೆ ಅನ್ಸಲ್ಲ ಜಾಸ್ತಿ. ಮನೆ ಒಳಗಡೆ ಇದ್ರೆ ಏನು ಆಚೆ ಅಷ್ಟೊಂದು ಬಿಸಿಲಿದೆ ಅಂತಾರೆ ಬಂದವರು, ನಮ್ಮ ಮನೆ ಒಳಗಡೆ ಇದ್ರೆ ಗೊತ್ತಾಗಲ್ಲ. ಇವಾಗ ತೆಂಗಿನ ಮನೆ ಎಲ್ಲ ತೆಗೆಸ್ಬಿಟ್ಟು ಇವಾಗ ಒಂಚೂರು ಅಡುಗೆ ಮನೆಗೆಲ್ಲ ಬೆಳಗ್ಗೆ ಜಾಸ್ತಿ ಕಾವು ಜಾಸ್ತಿ ಆಗಿದೆ. ಒಳಗಡೆ ಹೋಗಕ್ಕೆ ಭಯ ಬಿಸಿಲಿಗೆ. ನೋಡೋಣ, ಈ ಮಧ್ಯಾಹ್ನ ಟೈಮ್ ಅಂತೂ ಬಸ್ಸು ಸಿಕ್ಕಲ್ಲ. ನನ್ನ ಮಗನ ಗಾಡಿ ಪಂಚರ್ ಆಗಿದೆ, ಪಂಚರ್ ಹಾಕ್ಸಕ್ಕೆ ಹೋಗೋಣ. ನೋಡೋಣ ಬೇಗ ಬರ್ತಾನೋ ಏನು ಗೊತ್ತಿಲ್ಲ. ಓಕೆ, ದೋಸೆ ಎಲ್ಲ ತಿಂದು ಬೇಗ ಬೇಗ ಹೋಗಂತು. ಓಕೆ ಗೈಸ್, ಇನ್ನು ಊಟ ಎಲ್ಲ ಆದಮೇಲೆ ಊಟ ಅನ್ನ ಸಾಂಬಾರು ಏನು ಮಾಡಿರಲಿಲ್ಲ, ದೋಸೆ ಇಟ್ಟೆ ಇತ್ತು, ಅದನ್ನೇ ತಿನ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋಣ ಅಂತು. ನನ್ನ ಮಗ ಇನ್ನೊಬ್ಬ ಅಕ್ಕನ ಮನೆಗೆ ಹೋಗ್ತಾನೆ, ನಾನು ನಮ್ಮ ಅಕ್ಕನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತೀವಿ. ಇನ್ನು ಮಧ್ಯಾಹ್ನ ಎಲ್ಲ ಬಿಸಿಲಲ್ಲಿ ಬಂದರೆ ಸೆಕೆ ಆಗುತ್ತೆ, ಅದಕ್ಕೆ ಸಬ್ಜಿ ಸೀಡ್ಸ್ ಇದೆಯಲ್ಲ ಅದನ್ನು ನೆನೆ ಹಾಕ್ಬಿಟ್ಟು ಹೋದರೆ ಬರೋ ತನಕ ನೆಂದಿರುತ್ತೆ, ಬಂದು ಕರ್ಬೂಜ ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೆನೆಕ್ಕೆ ಇಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಅದನ್ನು ನೆನೆಕ್ಕಿಟ್ಟೆ. ನೆಕ್ಸ್ಟ್ ಇಲ್ಲಿ ದೋಸೆ ಹಾಕ್ತಿದ್ದೀನಿ, ರಾಗಿ ದೋಸೆ ಚೆನ್ನಾಗಿದೆ. ಇನ್ಸ್ಟೆಂಟಾಗಿ ಮಾಡೋವಂಥದ್ದು ನೈಟ್ ಉದ್ದಿನ ಬೇಳೆ ಎಲ್ಲ ನೆನೆ ಹಾಕ್ಬಿಟ್ರೆ ಬೆಳಗ್ಗೆ ಎದ್ದು ಉದ್ದಿನ ಬೇಳೆ ರುಬ್ಕೊಂಡು ಆವಾಗ ರಾಗಿ ಹಿಟ್ಟೆಲ್ಲ ಕಲಸ್ಕೊಂಡು, ಫಸ್ಟು ರಾಗಿ ಹಿಟ್ಟು ಕಲಸ್ಕೊಂಡು
ಎಷ್ಟು ತೆಡಬೇಕು ಅಷ್ಟು ನೋಡ್ಕೊಂಡು ಆಮೇಲೆ ಉದ್ದಿನಿಟ್ಟು ಎಲ್ಲ ಆರಿಸ್ಕೊಂಡು ಹಾಕಿದ್ರೆ ನೀವು ಸ್ವಲ್ಪ ಉಪ್ಪು ಅಷ್ಟೇನೂ ಹಾಕೋಂಗಿಲ್ಲ, ಇನ್ಸ್ಟೆಂಟಾಗಿ ಮಾಡೋವಂಥದ್ದು ಏನು ಮಿಕ್ಸ್ ಮಾಡೋಂಗಿಲ್ಲ, ಚೆನ್ನಾಗಾಗುತ್ತೆ. ರಾತ್ರಿನೇ ನೆನೆಸೋಕ್ಕಿಂತ ಬೆಳಿಗ್ಗೆ ಇಟ್ಟು ಮಾಡಿದ್ರೆ ಚೆನ್ನಾಗಾಗುತ್ತೆ, ಟ್ರೈ ಮಾಡಿ. ನನ್ನ ಮಗನು ಇದ್ದ, ಅವನಿಗೂ ದೋಸೆ ಹಾಕ್ಕೊಟ್ಟು ಅವನು ಅಕ್ಕನ ಮನೆಗೆ ಹೋಗ್ತಾನೆ. ನಾನು ಹಂಗೆ ಗಾಡಿಯೆಲ್ಲ ಪಂಚರ್ ಹಾಕ್ಸ್ಕೊಬಂದ, ಮೊಳೆ ಏನೋ ಚುಚ್ಕೊಂಡಿತ್ತು ಅನಿಸುತ್ತೆ, ಪಂಚರ್ ಹಾಕ್ಸ್ಕೊಬಂದ. ನಾನು ಕೂಡ ಡ್ರಾಪ್ ಮಾಡಿಬಿಟ್ಟು ಅವನು ಇನ್ನೊಬ್ಬ ಅಕ್ಕನ ಮನೆಗೆ ಹೋಗ್ತಾನೆ. ನಾನು ಅಲ್ಲಿ ಬಸ್ ಸ್ಟಾಪಲ್ಲಿ ಕಾಯ್ತಿದ್ದೆ. ಅಕ್ಕ ಬಂದು ಅವಳನ್ನು ಕರ್ಕೊಂಡು ಇಲ್ಲಿ ಆಯುರ್ವೇದಿಕ್ ಹಾಸ್ಪಿಟ್ಲು, ಪಂಚಕರ್ಮ ಆಯುರ್ವೇದಿಕ್ ಹಾಸ್ಪಿಟ್ಲು ಅಂತ ಗೌರ್ಮೆಂಟ್ದು ಎಲ್ಲ ಫ್ರೀ ಇರುತ್ತೆ, ಎಲ್ಲ ಥರದ ಮಸಾಜು ಮಾಡ್ತಾರೆ. ಹಾಸ್ಪಿಟ್ಲು ಗೌರ್ಮೆಂಟ್ ಹಾಸ್ಪಿಟ್ಲ ಥರ ಏನು ಅನಿಸ್ತಿರ್ಲಿಲ್ಲ, ರಶ್ಶು ಕಮ್ಮಿ ಇತ್ತು, ಗಲಾಟೆನೂ ಕಮ್ಮಿ, ಚೆನ್ನಾಗೆಲ್ಲ ಮಸಾಜ್ ಮಾಡ್ತಾರೆ. ಮುಖ್ಯವಾಗಿ ಹೇಳಬೇಕು ಅಂದರೆ ಹಾಸ್ಪಿಟ್ಲ್ ಅಂತೂ ಗೌರ್ಮೆಂಟ್ ಹಾಸ್ಪಿಟ್ಲ್ ಅನ್ಸೋದಿಲ್ಲ, ಅಷ್ಟು ನೀಟ್ನೆಸ್ ಆಗಿದೆ. ಅಲ್ಲಿ ಇಲ್ಲಿ ಗಲೀಜು ಅನ್ನೋಂಗಿಲ್ಲ, ಎಲ್ಲಿ ನೋಡಿದ್ರು ಧೂಳು ಇಲ್ಲ, ಚೆನ್ನಾಗಿ ಎಲ್ಲ ಒರೆಸ್ಕೊಂಡು ನೀಟಾಗಿ ಇಟ್ಟಿದ್ದಾರೆ. ಇಲ್ಲಿ ಚೀಟಿ ಬಂದುಬಿಟ್ಟು ಅವ್ರ ಹೆಸರು, ಅವ್ರಿಗೆ ಏನು ಮಸಾಜ್ ಮಾಡಬೇಕು, ಯಾವ ಥರ ಮಾಡಬೇಕು. ಇವ್ರಿಗೆ ಮೊಣಕಾಲಿನ ಕೆಳಗಡೆ ಎರಡು ಕಾಲಿಗೆ ರಿವರ್ಸ್ ಮಸಾಜ್ ಮಾಡಬೇಕು ಅಂದ್ಬಿಟ್ಟು ಬರೆದಿದ್ದಾರೆ. ಇದು ಡೆಸ್ಕ್ ಕಾಲೇಜು ಸ್ಕೂಲ್ ಡೆಸ್ಕ್ ರೀತಿ ಐತೆ. ಇದು ಅಂದರೆ ಆಯುರ್ವೇದಿಕ್ ಇದು ಕಾಲೇಜು ನಡೆಯುತ್ತಂತೆ, ಅಲ್ಲಿದೆ ಒಂದೊಂದು ಡೆಸ್ಕ್ ಇಟ್ಟಿದ್ದಾರೆ ಅನ್ಕೋತೀನಿ. ನೆಕ್ಸ್ಟ್ ಈಚೆಲ್ಲ ಬಂದರೆ ಹಾಸ್ಪಿಟ್ಲ್ ಸುತ್ತ ಅಂದರೆ ಅಡ್ಮಿಟ್ ಆಗೋರಿಗೂ ಎಲ್ಲ ಫ್ರೀ ಇರುತ್ತೆ, ಅವ್ರಿಗೂ ಏನು ಬೇಜಾರು ಅನಿಸಲ್ಲ. ಅವ್ರ ಸುತ್ತಮುತ್ತ ವಾತಾವರಣ ಚೆನ್ನಾಗಿದೆ, ಗಿಡ ಮರ ಹೂವು ಎಲ್ಲ ಬೆಳೆಸಿದ್ದಾರೆ. ಓಕೆ, ನೇನು ಹಾಸ್ಪಿಟ್ಲಿಂದ ಬಂದಮೇಲೆ ಅಲ್ಲಿ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಡೈರೆಕ್ಟು ಅವಳ ಮನೆಗೆ ಹೋದಲು. ನಾನು ನಮ್ಮ ಮನೆಗೆ ಬಂದೆ. ಬಂದ ತಕ್ಷಣ ಆವಾಗಲೇ ಕರ್ಬೂಜ ಜ್ಯೂಸ್ ಕುಡಿನ ಬಂದ ತಕ್ಷಣ ಅಂದ್ಬಿಟ್ಟು ಸಬ್ಜಿ ಸೇರಿಸಿ ಎಲ್ಲ ನೆನೆಕ್ಕಿದೆ ಅಲ್ವಾ, ಅದಕ್ಕೆ ಕರ್ಬೂಜ ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಕರ್ಬೂಜ ಎಲ್ಲ ಕಟ್ ಮಾಡ್ತಿದ್ದೆ. ನನ್ನ ಮಗನು ಅದಂಗೆ ಆ ಹಣ್ಣು ಹೆಂಗೆ ಈ ಹಣ್ಣು ಹೆಂಗೆ ಅಂತ ಕೇಳ್ತಿದ್ದ. ನಮ್ಮೂರ ಕಡೆ ಎಲ್ಲ ನಾಟಿ ಕರ್ಬೂಜ ಬರುತ್ತೆ ನೋಡಿ, ನಮ್ಮೂರ ಕಡೆ ಎಲ್ಲ ಮೀನ್ಕಣ್ಣು ಅಂತ ಕರಿತೀವಿ, ಅದು ಚೆನ್ನಾಗಿರುತ್ತೆ ಟೇಸ್ಟ್. ಇದಕ್ಕಿಂತ ಅಂದರೆ ಜಮೀನೆಲ್ಲ ಬೆಳೀತಿದ್ರು ಅಂದರೆ ಅಲ್ಲೇ ಬಿಸಿಲಿಗೆ ಎಲ್ಲ ಕಾದು ಅದೇ ಬೀರ್ಕ್ಬಿಡುತ್ತೆ, ಅಲ್ಲಿಂದ ತನಕನೂ ಗಿಡಲ್ಲೇ ಬಿಡ್ತಿದ್ರು ಜಮೀನಲ್ಲೆಲ್ಲ. ಅದನ್ನೇ ಅವನಿಗೆ ಹಿಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೆ. ಇನ್ನೊಂಥರ ಊರಲ್ಲೆಲ್ಲ ಬೆಳೀತಿದ್ರು, ಅದು ಚೆನ್ನಾಗಿರುತ್ತೆ. ಅಳ್ತಿರ್ತಾರ ಅವಾಗ ಬೆಳೀತಿರ್ ಉದ್ದುದಕ್ಕೆ ಮೀನ್ಕಾಣು ಅಂತ, ಕರ್ಬೂಜ ಅಂತಾರೆ ಮೀನ್ಕಾಣು ಅಂತ. ನಮ್ಮ ಹಳ್ಳಿ ಸೈಡಲ್ಲಿ ಕರ್ಬೂಜನ ಮೀನ್ಕಾಣು ಮೀಣ ಮೀಣ ಹಣ್ಣು. ಅವು ನಾಟಿ ಚೆನ್ನಾಗಿರ್ತಾವಳಿ ಬಿಸಿಲಲ್ಲಿ ಎಲ್ಲ ಒಂಥರ ಹಣ್ಣಾಗಿ ಎಲ್ಲ ಓಪನ್ ಆಗಿ ಚೆನ್ನಾಗಿರುತ್ತೆ. ಸ್ವೀಟ್ ಉಪ್ಪು ಎಲ್ಲೂ ಬೇಕಾಗಿಲ್ಲ, ಸಕ್ಕರೆ ಬೇಕಾಗಿಲ್ಲ, ಒಂಥರ ಫಾರಂ ಇವು. ಕರ್ಬೂಜ ಎಲ್ಲ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸಿ ಜಾರ್ಗೆ ಹಾಕಿ ಜ್ಯೂಸ್ ಮಾಡ್ತಿದ್ದೀನಿ ಅಷ್ಟೇ. ಅದಕ್ಕೆ ಜ್ಯೂಸ್ ಮಾಡೋದಕ್ಕೆ ಸಾವಿರ ಸೇರಿಸಿ ಮಿಕ್ಸ್ ಮಾಡ್ತಿದ್ದೀನಿ, ಸಿಂಪಲ್ಲಾಗಿ ಮಾಡಿರೋವಂಥದ್ದು. ತಿನ್ನಲಾರ್ದು ಫಲ್ಲುಡ್ ಎಲ್ಲ ತಿಂತೀಯ. ಸೊ ಪೀಸ್ ಸ್ವೀಟ್ಸ್.
ಸ್ವಲ್ಪ ಎಲ್ಲ ಕೊಡು. ಸ್ವೀಟ್ ಅಲ್ವೇನೋ ಅದೇ. ಓಕೆ ಫ್ರೆಂಡ್, ಇವತ್ತಿನ ಲಾಗ್ ಇದಾಗಿರುತ್ತೆ. ಇವತ್ತಿನ ಲಾಗ್ ಚಿಕ್ಕದಾಗಿ ಶಾರ್ಟ್ ಆಗಿತ್ತು ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇಲ್ಲಿಗೆ ಲಾಗ್ನ ಮುಗಿಸ್ತಿದ್ದೀನಿ. ನಾಳೆ ಮತ್ತೊಂದು ಲಾಗಲ್ಲಿ ಸಿಗ್ತೀನಿ. ಬಾ.